ಅತಿ ಸುಂದರವಾದ ಗುಡಿಗಳ ಪಟ್ಟಿನಲ್ಲಿ ಸೇರುವಂಥ ಈ ಒಂದು ಸ್ಥಳವೇ ಭೋಗನಂದೀಶ್ವರ ಗುಡಿ. ಇದನ್ನು ಮ್ಯೂಸಿಕಲ್ ಪಿಲ್ಲರ್ ಅಂತ ಕೂಡ ಕರೀತಾರೆ. ಅದರಲ್ಲೂ ಪ್ರಮುಖವಾಗಿ ಸೆಂಗೋಲ್ ಅವರೇನು ತೋರಿಸಿದ್ರು, ಅದು ನಂದಿಯ ಒಂದು ರಾಜದಂಡವಾಗಿತ್ತು. ಆ ನಂದಿಯ ರಾಜದಂಡವನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಒಂದು ಅತಿ ಸುಂದರವಾದ ದೇಗುಲಗಳ ಪಟ್ಟಿಯಲ್ಲಿ ನಾನು ಇವತ್ತು ತೋರಿಸೋಕೆ ಅಂತ ಹೊರಟಿರೋ ಈ ದೇಗುಲವನ್ನು ಕೂಡ ಸೇರುತ್ತೆ. ಇದು ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ಗೆ ಇರುವಂತಹ ಭೋಗನಂದೀಶ್ವರ ದೇಗುಲ. ಈ ಒಂದು ಗುಡಿಯನ್ನು ಸಾಕಷ್ಟು ಜನ ನೋಡಿರಬಹುದು. ಸೊ ನೋಡಿರೋರಿಗೆ ಅಥವಾ ನೋಡಿಲ್ದೇ ಇರೋರಿಗೆ ಪ್ರತಿಯೊಬ್ಬರಿಗೂ ನಾನು ಇವತ್ತು ಈ ದೇಗುಲವನ್ನು ಪರಿಚಯ ಮಾಡಿಸ್ಕೊಡ್ತಿದ್ದೀನಿ, ಬನ್ನಿ ಹೋಗೋಣ. ಗೆಳೆಯರೆ, ನಾನು ಈಗಾಗಲೇ ಹೇಳ್ದಂಗೆ ಈ ಒಂದು ಗುಡಿಯನ್ನು ಬಾಣರು, ಅವ್ರ ನಂತರ ಬಂದಂತಹ ನೊಳಂಬರು, ಗಂಗರು, ಹೊಯ್ಸಳರು ಮತ್ತು ಚೋಳರು ಹೀಗೆ ಕರ್ನಾಟಕದ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿದ್ದರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇನ್ನು ನೀವು ನನ್ನ ಹಿಂದೆ ನೋಡ್ಬೋದು, ಇದೊಂದು ರಾಯಗೋಪುರ. ಇದು ನಮ್ಮ ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಾಣ ಆಗೋಕ್ಕೆ ಅಂತ ಹೊರಟಿದ್ದಂಥ ರಾಯಗೋಪುರ. ಇದು ಅನ್ಫಿನಿಶ್ಡ್ ಅಂದರೆ ನೀವು ಮೇಲ್ಗಡೆ ನೋಡ್ಬೋದು, ಇದ್ರ ಮೇಲೆ ಯಾವುದೇ ಒಂದು ಗಾರೆಯ ಒಂದು ಶಿಲ್ಪಗಳೇ ಆಗಲಿ ಅಥವಾ ಆ ಒಂದು ಗೋಪುರದ ಪೂರ್ತಿ ನಿಮಗೆ ಇದು ಕಾಣಿಸ್ತಾ ಇಲ್ಲ. ಕಾರಣ ಏನು ಅಂದರೆ ಇದು ಯಾವುದೋ ಒಂದು ಕಾರಣಕ್ಕೆ ಅನ್ಫಿನಿಶ್ಡ್ ಆಗಿದೆ, ಅಂದರೆ ಪೂರ್ತಿ ಮಾಡಿಲ್ಲ. ಇದು ನೀವು ಅಲ್ಲೇ ಪಕ್ಕದಲ್ಲಿ ನೋಡಿದ್ರೆ, ನಾವು ನಮ್ಮ ಹಂಪಿಯ ಸುತ್ತಮುತ್ತ ಭಾಗದಲ್ಲೆಲ್ಲ ನೋಡಿದ್ರೆ ನಮಗೆ ಈ ಯಾಳಿಯ ಪಿಲ್ಲರ್ಗಳೆಲ್ಲ ಕಾಣುತ್ತಲ್ಲ, ಯಾಳಿಯ ಕಂಬಗಳು, ಅದು ಕೂಡ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇದು ನೋಡಿದಾಗ ನಿಮಗೆ ಸಹಜವಾಗಿ ಗೊತ್ತಾಗುತ್ತೆ, ಇದು ಬಂದು ವಿಜಯನಗರದ ಅರಸರು ಅಥವಾ ಕರ್ನಾಟಕ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಈ ಒಂದು ಆರ್ಕಿಟೆಕ್ಚರ್ಗಳಾಗಿದ್ದು ಅನ್ನೋದು ನಿಮಗೆ ತಿಳಿಯುತ್ತೆ. ಬನ್ನಿ ಮುಂದಕ್ಕೆ ಹೋಗೋಣ, ಇನ್ನು ಒಳಗಡೆ ಏನೇನಿದೆ ತೋರಿಸ್ತೀನಿ. ಸ್ನೇಹಿತರೆ, ಕರ್ನಾಟಕದ ಅತಿ ಪ್ರಮುಖವಾದ ಮತ್ತು ಅತಿ ಮಹತ್ತರವಾದ ಹಾಗೂ ಅತಿ ಸುಂದರವಾದ ಗುಡಿಗಳ ಪಟ್ಟಿನಲ್ಲಿ ಸೇರುವಂಥ ಈ ಒಂದು ಸ್ಥಳವೇ ಭೋಗನಂದೀಶ್ವರ ಗುಡಿ. ಇನ್ನು ಈ ಸ್ಥಳದ ಪರಿಚಯ ಮಾಡಿಸ್ಕೊಡ್ಬೇಕಂದಾಗ ಇದರ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಳೇಬೇಕು. ಈ ಒಂದು ದೇವಸ್ಥಾನದ ಒಂದು ಮೂಲ ಕೆದಕ್ತಾ ಹೋದರೆ ಇದನ್ನು ಬಾಣರು ಕಟ್ಟಿದ್ದು ಅನ್ನೋದು ಸಾಕಷ್ಟು ಮಾಹಿತಿ ದೊರೆಯುತ್ತೆ. ಉದಾಹರಣೆಗೆ 9ನೇ ಶತಮಾನದಲ್ಲಿ ಸುಮಾರು ಅಂದರೆ ಒಂದು 806ನೇ ಒಂದು ಇಸವಿಯ ವೇಳೆಗೆ ಬಾಣರ ಅರಸರಾದಂತಹ ವಿದ್ಯಾಧರನ ಒಂದು ಪತ್ನಿ ರತ್ನಾವಳಿ ಬಂದು ಇಲ್ಲಿನ ಒಂದು ಭೋಗನಂದೀಶ್ವರ ದೇವಸ್ಥಾನವನ್ನು ಕಟ್ಟಿದ್ದರ ಬಗ್ಗೆ ನಮಗೆ ಶಾಸನಗಳಲ್ಲಿ ದಾಖಲೆ ಸಿಗುತ್ತೆ. ಅದೇ ರೀತಿ ಈ ಒಂದು ಅರುಣಾಚಲೇಶ್ವರ ದೇವಸ್ಥಾನ ಏನಿದೆ, ಇದನ್ನು 880ನೇ ಇಸವಿಯಲ್ಲಿ ನೊಳಂಬರ ದೊರೆಯಾಗಿದ್ದಂತಹ ಐನಾಚಾರಿಯ ಮಗ ಪುಲಿಯಣ್ಣನು ಈ ಒಂದು ನಂದಿ ಮಂಟಪವನ್ನು ಕಟ್ಟಿಸಿದ್ದ ಬಗ್ಗೆ ಕೂಡ ಮಾಹಿತಿ ದೊರೆಯುತ್ತೆ. ಹಾಗಾಗಿ ನಂದಿ ಮಂಟಪವನ್ನು 880ನೇ ಇಸವಿನಲ್ಲಿ ಕಟ್ಟಿದ್ದಾರೆ ಅಂದರೆ ಮೂಲ ಗುಡಿ ಇನ್ನೂ ಸ್ವಲ್ಪ ಹಳೆಯದು ಅನ್ನೋದು ನಾವು ಭಾವಿಸ್ಬೋದಾಗಿದೆ. ಹಾಗಾಗಿ ಈ ಒಂದು ಮೂಲ ಗುಡಿಯ ರಚನೆ ಬಂದು ಬಾಣರ ಕಾಲದಲ್ಲಿ ಆಗಿದ್ದು ಅಂತ ಸಾಕಷ್ಟು ಪುರಾವೆಗಳು ಸಿಗುತ್ತೆ. ಇನ್ನು ಈ ಒಂದು ಬಾಣರ ವಿಷಯಕ್ಕೆ ಬರೋದಾದರೆ ಕರ್ನಾಟಕದ ಒಂದು ಪ್ರಪ್ರಥಮ ಒಂದು ರಾಜಮನೆತನ ಅಂತ ನಾವು ಏನು ಹೇಳ್ತೀವೋ, ಕದಂಬರ ಒಂದು ರಾಜಮನೆತನ. ಇವರು ಕದಂಬರಿಗಿಂತ ಇನ್ನೂ ತುಂಬ ಹಿಂದಿನ ಒಂದು ರಾಜಮನೆತನ, ಅಂದರೆ ಸುಮಾರು 300-400ನೇ ಇಸವಿಯ ವೇಳೆಗಾಗಲೇ ಇವರು ಶಾತವಾಹನರಿಗೆ ಮತ್ತು ಪಲ್ಲವರಿಗೆ ಬಂದು ಸಾಮಂತರಾಗಿ ಆಳ್ವಿಕೆ ಮಾಡಿರ್ತಾರೆ. ಹಾಗೂ ಇವತ್ತಿನ ಒಂದು ಚಿಕ್ಕಮಗಳೂರು, ಕೋಲಾರ, ತುಮಕೂರು ಮತ್ತು ತಮಿಳುನಾಡಿನ ಒಂದಷ್ಟು ಗಡಿಗಳನ್ನು ಮತ್ತು ಆಂಧ್ರದ ಒಂದಷ್ಟು ಗಡಿಗಳ ಒಂದು ಈ ಒಂದು ಪ್ರದೇಶವನ್ನು ಒಂದು ಹಿಂದಿನ ಕಾಲದಲ್ಲಿ ಈ ಬಾಣರು ಆಡಳಿತ ಮಾಡ್ತಿರ್ತಾರೆ. ಹಾಗೂ ಇವರು ಸಾಕಷ್ಟು ಸಮಯ ಒಂದು ಗಂಗರಿಗೆ ಒಂದು ಮಾಂಡಳಾಧಿಕಾರಿಗಳಾಗಿದ್ದು ಸಾಮಂತರಾಗಿ, ಚಾಲುಕ್ಯರಿಗೆ ಸಾಮಂತರಾಗಿ, ಮುಂದೆ ರಾಷ್ಟ್ರಕೂಟರಿಗೆ ಕೂಡ ಸಾಮಂತರಾಗಿದ್ದು ಕೂಡ ಉದಾಹರಣೆ ಸಿಗುತ್ತೆ. ಇನ್ನು ಇದೇ ಒಂದು ಬಾಣರು ಮುಂದೆ ನೊಳಂಬರಿಗೆ ಸೋತಿದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ. ನಾವೀಗ ನೋಡ್ತಿರೋ ಈ ಒಂದು ಗುಡಿನಲ್ಲಿ ಸಾಕಷ್ಟು ಅರಸು ಮನೆತನಗಳ ಕೊಡುಗೆ ಇದೆ. ಉದಾಹರಣೆಗೆ ಈ ಗುಡಿಯನ್ನು ಬಂದು ಬಾಣರು ಮತ್ತು ನೊಳಂಬರ ಕಾಲದಲ್ಲಿ ಕಟ್ಟಿದ್ರು. ಮುಂದಿನ ದಿನಗಳಲ್ಲಿ ಇದು ಚೋಳರ ಆಧಿಪತ್ಯಕ್ಕೆ ಒಳಪಟ್ಟಿದ್ದು, ಆಮೇಲೆ ಹೊಯ್ಸಳರ ಆಧಿಪತ್ಯಕ್ಕೆ ಒಳಪಟ್ಟಿದ್ದು, ಹಾಗೂ ವಿಜಯನಗರದ ಅರಸರ ಒಂದು ಕಾಲದಲ್ಲಿ ಈ ಒಂದು ಗುಡಿಯಲ್ಲಿ ಸಾಕಷ್ಟು ನಿರ್ಮಾಣಗಳಾಗಿದ್ದನ್ನು ನಾವು ನೋಡಬಹುದಾಗಿದೆ. ಸೊ ಬನ್ನಿ ಮುಂದಕ್ಕೆ ಹೋಗೋಣ. ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆ 14ನೇ ಶತಮಾನದಲ್ಲಿ ಏನು ಶುರುವಾಗುತ್ತಲ್ಲ, ಅದು ಇಡೀ ದಕ್ಷಿಣ ಭಾರತವನ್ನು ವ್ಯಾಪಿಸಿ ಕಲ್ಯಾಣದ ಚಾಲುಕ್ಯರ ವಾಸ್ತುಶೈಲಿ ಇರ್ಬೋದು, ಹೊಯ್ಸಳರ ವಾಸ್ತುಶೈಲಿ ಇರ್ಬೋದು, ಗಂಗರ ವಾಸ್ತುಶೈಲಿ ಇರ್ಬೋದು, ಪಲ್ಲವರ ವಾಸ್ತುಶೈಲಿ ಇರ್ಬೋದು, ಮತ್ತು ಚೋಳರ ವಾಸ್ತುಶೈಲಿ ಇರ್ಬೋದು, ಇವೆಲ್ಲವುಗಳ ಒಂದು ಮಿಶ್ರಣವೇ ಒಂದು ವಿಜಯನಗರದ ಒಂದು ಆರ್ಕಿಟೆಕ್ಚರ್. ಮತ್ತೊಂದು ವಿಶೇಷತೆ ಏನು ಅಂದರೆ ವಿಜಯನಗರದ ಸಂದರ್ಭದಲ್ಲಿ ಬಂದು ಹಾರ್ಡ್ ಗ್ರಾನೈಟನ್ನು ಬಳಸಿ
ಇದು ಕಟ್ಟಡಗಳನ್ನ ಕಟ್ತಾ ಇದ್ದಿದ್ದು, ಕಟ್ಟಡಗಳಿರ್ಬೋದು ಕಂಬಗಳನ್ನ ಇರ್ಬೋದು ಕಟ್ಟೋದಕ್ಕೆ ಅಂತ ಶುರು ಮಾಡಿತ್ತು. ಇದಕ್ಕೆ ಕಾರಣ ಏನು ಅಂದ್ರೆ ದೀರ್ಘವಾಗಿ ಬಾಳಿಕೆ ಬರ್ತೇನೆ ಅನ್ನೋ ಒಂದು ಕಾರಣ. ಅಷ್ಟೇ ಅಲ್ಲದೆ ಬಂದು ನೀವು ಹೊಯ್ಸಳರ ಮತ್ತು ವಿಜಯನಗರದ ಒಂದು ಆರ್ಕಿಟೆಕ್ಚರ್ ನಲ್ಲಿ ಒಂದು ವ್ಯತ್ಯಾಸ ನೋಡಿದ್ರೆ, ಹೊಯ್ಸಳರು ಬಂದು ಸೋಪ್ ಸ್ಟೋನ್ ಅನ್ನ ಬಳಸ್ತಾ ಇದ್ದಿದ್ದ ಕಾರಣಕ್ಕೆ ಅವರ ಒಂದು ತುಂಬಾ ಒಂದು ಸೂಕ್ಷ್ಮವಾದ ಶಿಲ್ಪಗಳನ್ನ ನೀವು ಕಾಣಬಹುದು. ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಕೆತ್ತಲಾಗಿರುವಂತಹ ಶಿಲ್ಪಗಳಲ್ಲಿ ಅಷ್ಟೊಂದು ಒಂದು ನಾಜುಕು ಅಥವಾ ಕುಸುರಿಯ ಕಲೆಯುಳ್ಳ ಶಿಲ್ಪಗಳನ್ನು ನೀವು ಸಾಧಾರಣವಾಗಿ ನೋಡೋಕ್ಕಾಗಲ್ಲ. ಆದರೆ ಏನು ಅಂದರೆ ಪ್ರತಿಯೊಂದು ಕೂಡ ಹಾರ್ಡ್ ಗ್ರಾನೈಟ್ನಲ್ಲಿ ಕಟ್ಟಲಾಗಿದ್ದಂಥದ್ದು. ನೀವಿಲ್ಲಿ ನೋಡ್ಬೋದು ಈ ಒಂದು ಹೂಬಳ್ಳಿ ಆಕೃತಿನಲ್ಲಿರುವಂತಹ ಈ ಒಂದು ಕಂಬದ ರಚನೆ ಕೂಡ ವಿಜಯನಗರದ ಕಾಲದಲ್ಲೇ ಆದದ್ದು. ಇದನ್ನು ನೀವು ದಕ್ಷಿಣ ಭಾರತದ ಸಾಕಷ್ಟು ಗುಡಿಗಳಲ್ಲಿ ಈ ರೀತಿಯ ಒಂದು ಹೂಬಳ್ಳಿ ಇರುವಂತಹ ಕಂಬಗಳನ್ನು ನೋಡಬಹುದು. ಈ ರೀತಿ ಏನಾದ್ರು ಹೂಬಳ್ಳಿ ಇರುವಂತಹ ಕಂಬಗಳನ್ನು ನೀವೇನಾದ್ರು ನೋಡಿದ್ರೆ ನೀವು ಆವಾಗಲೇ ಅರ್ಥ ಮಾಡ್ಕೋಬೇಕು, ಇದು ಕರ್ನಾಟಕ ಸಾಮ್ರಾಜ್ಯದ ಒಂದು ಶೈಲಿ ಅಥವಾ ಕನ್ನಡಿಗರ ಒಂದು ಕೊಡುಗೆ ಅಂತ ನೀವು ಭಾವಿಸ್ಬೋದು. ಅದೇ ರೀತಿ ಬಂದು ಆಗಿನ ಕಾಲದಲ್ಲಿ ಈ ಒಂದು ಯಾಳಿಯ ಕಲ್ಪನೆಯನ್ನು ಕೂಡ ಮಾಡಲಾಗಿತ್ತು. ಸೊ ಈ ಯಾಳಿ ಬಗ್ಗೆ ನಾನು ಸಾಕಷ್ಟು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ಕಡೆ ಬಂದ್ರೆ ಇದನ್ನು ನೀವು ಹಂಪಿಯ ವಿಜಯ ವಿಠಲ ದೇವಸ್ಥಾನದಲ್ಲಿ ಈ ಒಂದು ಕಂಬವನ್ನು ನೋಡಿರ್ತೀರಾ. ಇದನ್ನ ಮ್ಯೂಸಿಕಲ್ ಪಿಲ್ಲರ್ ಅಂತ ಕೂಡ ಕರೀತಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಿ, ಸೊ ಈ ರೀತಿ ಬಂದು ಏನು ಸಂಗೀತದ ಒಂದು ಧ್ವನಿಯನ್ನ ಇದು ಹೊರಡಿಸ್ತಾ ಇದೆ. ಈ ಒಂದು ಶೈಲಿ ಕೂಡ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಮಾಡಿದಂತ ಶೈಲಿ. ಬನ್ನಿ ಮುಂದಕ್ಕೆ ಹೋಗೋಣ. ಈ ಒಂದು ಮಂಟಪವನ್ನು ಕೂಡ ತೋರಿಸ್ತೀನಿ, ತುಂಬಾ ಒಂದು ಸೊಗಸಾದ ಮಂಟಪ. ಇದು ಕೂಡ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಈ ಒಂದು ಸ್ಥಳಕ್ಕೆ ಕೊಟ್ಟಿರುವಂತಹ ಕೊಡುಗೆ ಇದು. ಸೊ ಇನ್ನು ನಾವೀಗ ನೋಡ್ತಿರೋದು ಇದು ಕೂಡ ಒಂದು ಮಂಟಪ ಇದು. ಈ ಮಂಟಪವು ಕೂಡ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲೇ ಕಟ್ಟಿರೋದು. ಇದರಲ್ಲಿ ನೀವು ನೋಡ್ಬೋದು ವಿಜಯನಗರದ ಒಂದು ಆರ್ಕಿಟೆಕ್ಚರ್ ಆಗಿದ್ರು ಕೂಡ ಇವರು ಹೇಗೆ ಚೋಳರ ಒಂದು ಆರ್ಕಿಟೆಕ್ಚರ್ ಅನ್ನು ಕೂಡ ಸೇರಿಸ್ಕೊಂಡಿದ್ರು ಅನ್ನೋದು ನಿಮ್ಗೆ ಇಲ್ಲಿ ತಿಳಿಯುತ್ತೆ. ಉದಾಹರಣೆಗೆ ಈ ಹುಕ್ಸ್ಗಳನ್ನ ನೋಡ್ಬೋದು, ಕಲ್ಲಿನಲ್ಲಿ ಮಾಡಿರುವಂತಹ ಹುಕ್ಸ್ಗಳಿದೆ ನೋಡಿ, ನಾಲ್ಕು ಕಡೆನೂ ಹುಕ್ಸ್ಗಳಿವೆ. ಈ ಹುಕ್ಸ್ಗಳೆಲ್ಲ ಆಕ್ಚುಲಿ ಬಂದು ಚೋಳರ ದೇಗುಲಗಳಲ್ಲಿ ಸಾಧಾರಣವಾಗಿ ಕಾಣುತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ದಕ್ಷಿಣ ಭಾರತದ ಒಂದು ಆಧಿಪತ್ಯವನ್ನು ವಿಜಯನಗರದ ಅರಸರು ಪಡೆದುಕೊಂಡ ನಂತರ ಬಂದು ಅವರ ಒಂದು ವಾಸ್ತುಶೈಲಿಯನ್ನು ತಗೊಂಡಿದ್ದಾರೆ ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ನೀವು ಮೇಲೆ ನೋಡ್ಬೋದು ಸುಮಾರು 600-650 ವರ್ಷಗಳ ಹಿಂದಿನ ಕಾಲದಲ್ಲಿ ಮಾಡಿದಂಥ ಒಂದು ಕಬ್ಬಿಣದ ಒಂದು ಏನು ಹುಕ್ಸ್ಗಳು ಕೂಡ ನಿಮಗೆ ಮೇಲ್ ಕಾಣುತ್ತಿದೆ. ಇವತ್ತಿಗೂ ಕೂಡ ಅದು ತುಕ್ಕು ಹಿಡಿದೇ ಇರೋದು ತುಂಬಾ ಒಂದು ಆಶ್ಚರ್ಯಕರವಾದ ವಿಷಯ. ಸ್ನೇಹಿತರೆ ನೀವು ನನ್ನಿಂದ ನೋಡ್ಬೋದು ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರದ ಅರಸರ ಕಾಲದಲ್ಲಿ ಬಂದು ಈ ಒಂದು ಭೋಗನಂದೀಶ್ವರ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ನೀಡಿರುವ ಒಂದು ಕೊಡುಗೆಯಾಗಿ ಈ ಒಂದು ಮಂಟಪ ಕಾಣುತ್ತೆ. ಈ ಮಂಟಪದ ವಿಶೇಷತೆ ಏನಂದ್ರೆ ನಿಮಗೆ ಮಂಟಪದ ಮುಂಭಾಗದಲ್ಲಿ ನೀವು ನೋಡಿದ್ರೆ ಯಾಳಿ ಮತ್ತು ಮ್ಯೂಸಿಕಲ್ ಪಿಲ್ಲರ್ಗಳು ಸಾಧಾರಣವಾಗಿ ಕಂಡು ಬರುತ್ತೆ. ಅದೇ ರೀತಿ ಬಂದು ಏನು ಆಂಜನೇಯನ ಒಂದು ವಿಗ್ರಹ ಇರ್ಬೋದು ಅಥವಾ ಸಿಂಹದ ವಿಗ್ರಹಗಳಿರ್ಬೋದು, ಹೀಗೆ ಸಾಕಷ್ಟು ಬೇರೆ ಬೇರೆ ಒಂದು ಶಿಲ್ಪಗಳ ಒಂದು ರಚನೆ ಕೂಡ ಈ ಕಂಬಗಳಲ್ಲಿ ಮಾಡಲಾಗಿದೆ. ಹಾಗೂ ಈ ಕಂಬಗಳಲ್ಲಿ ಒಟ್ಟಾರೆ ಅಂದರೆ ಒಂದು ಒಂದು ಸಾಲಿನಲ್ಲಿ 12 ಕಂಬಗಳಿದ್ದು ಒಟ್ಟಾರೆ ಈ ರೀತಿಯ ಒಂದು 7 ಸಾಲಿನಲ್ಲಿ ಬಂದು ಕಂಬಗಳನ್ನು ಒಂದು ನಿರ್ಮಾಣ ಮಾಡಲಾಗಿದೆ. ಇನ್ನು ಇದೇ ಸ್ಥಳದಲ್ಲಿ ನಿಮಗೆ ತುಂಬ ಪ್ರಮುಖವಾಗಿ ನೀವು ಗುರುತಿಸಬೇಕಾದೇನೆಂದರೆ ಈ ಒಂದು ಭೋಗನಂದೀಶ್ವರ ದೇವಾಲಯದ ಈ ಸಮೂಹದಲ್ಲಿ 2 ಪ್ರಮುಖವಾದ ಗುಡಿಗಳು ಬರುತ್ತೆ. ಒಂದು ಅರುಣಾಚಲೇಶ್ವರ ದೇವಸ್ಥಾನ ಅಂತ, ಮತ್ತೊಂದು ಭೋಗನಂದೀಶ್ವರ ಅಂತ. ಈ ಎರಡನ್ನೂ ನೋಡ್ಬೋದು. ಇಲ್ಲೊಂದು ನಿಮಗೆ ನಂದಿ ಕಾಣುತ್ತೆ, ಇದ್ರ ಪಕ್ಕದಲ್ಲಿ ಇನ್ನೊಂದು ನಂದಿ ಕಾಣುತ್ತೆ. ಇನ್ನು ಇಲ್ಲಿನ ಪ್ರಮುಖವಾದ ಮತ್ತೊಂದು ಆಕರ್ಷಣೆ ಏನು ಅಂದರೆ ಹೊಯ್ಸಳರ ಒಂದು ಏನು ವಾಸ್ತುಶೈಲಿಯನ್ನು ಹೋಲೋ ಕಂಬ ಕೂಡ ಇದೆ. ಅದೊಂಥರ ವಿಸ್ಮಯದಲ್ಲೇ ವಿಸ್ಮಯ ಅಂತ ಒಂದು ವಿಸ್ಮಯವಾದ ಕಂಬ. ಆ ಕಂಬವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಮುಂದಕ್ಕೆ ಹೋಗೋಣ. ಸ್ನೇಹಿತರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಒಂದು ಹೊಸ ಪಾರ್ಲಿಮೆಂಟ್ ಹೌಸ್ ಉದ್ಘಾಟನೆ ಆಗಿದ್ದನ್ನು ನೀವು ನೋಡೇ ಇದ್ದೀರಾ. ಆ ಸಂದರ್ಭದಲ್ಲಿ ತಮಿಳುನಾಡಿನ ಕೆಲವರು ನಮ್ಮ ಮಾನ್ಯ ಪ್ರಧಾನ ಮಂತ್ರಿಯಾದ ನರೇಂದ್ರ ಮೋದಿಯವರಿಗೆ ಸೆಂಗೋಲ್ ಅಥವಾ ಒಂದು ರಾಜದಂಡ, ಚೋಳರು ಬಳಸ್ತಿದ್ದ ಒಂದು ರಾಜದಂಡವನ್ನು ನೀಡಿದ್ದನ್ನು ನೀವು ಸಾಧಾರಣವಾಗೆಲ್ಲ ನೋಡೇ ಇರ್ತೀರಾ. ಈ ಸ್ಥಳದಲ್ಲಿ ಅಂತ ಒಂದು ವಿಶೇಷ ಏನು ಅಂದರೆ ಇಲ್ಲೂ ಕೂಡ ನಿಮಗೆ ಸಾಕಷ್ಟು ರಾಜದಂಡಗಳ ಇವೆ. ಅದರಲ್ಲೂ ಪ್ರಮುಖವಾಗಿ ಸೆಂಗೋಲ್ ಅವರು ಏನು ತೋರಿಸಿದ್ರೋ ಅದು ನಂದಿಯ ಒಂದು ರಾಜದಂಡವಾಗಿತ್ತು. ಆ ನಂದಿಯ ರಾಜದಂಡವನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಸ್ನೇಹಿತರೆ ಕರ್ನಾಟಕದಲ್ಲಿರುವಂತಹ ಅತಿ ಸುಂದರವಾದಂತಹ ಒಂದು ಲಿಂಗಗಳಲ್ಲಿ ಈ ಒಂದು ಲಿಂಗವು ಸೇರುತ್ತೆ. ಇದಿನ್ಯಾವುದೂ ಅಲ್ಲ, ಈ ಒಂದು ಭೋಗನಂದೀಶ್ವರ ಒಂದು ಗುಡಿಯ ಸಮೂಹದಲ್ಲಿರುವಂತಹ
ಪ್ರಮುಖವಾದ ಒಂದು ಗುಡಿ ಅರುಣಾಚಲೇಶ್ವರ ಗುಡಿ. ಇಲ್ಲಿ ಪ್ರಮುಖವಾಗಿ ಮೂರು ಗುಡಿಗಳು ಬರುತ್ತೆ, ಒಂದು ಭೋಗನಂದೀಶ್ವರ, ಎರಡನೇದಾಗಿ ಅರುಣಾಚಲೇಶ್ವರ, ಮತ್ತು ಇನ್ನೊಂದು ಉಮಾ ಮಹೇಶ್ವರ ಟೆಂಪಲ್ ಅಂತ ಬರುತ್ತೆ. ಉಮಾ ಮಹೇಶ್ವರ ಅನ್ನೋದು ಬಂದು ಒಂದು ಸಣ್ಣ ಗುಡಿ. ಅದಲ್ಲದೆ ಈ ಒಂದು ಭೋಗನಂದೀಶ್ವರ ಮತ್ತು ಅರುಣಾಚಲೇಶ್ವರ ದೇಗುಲ ಇಲ್ಲಿರುವಂತಹ ಎರಡು ಪ್ರಮುಖವಾದ ಮತ್ತು ದೊಡ್ಡ ಗುಡಿಗಳು, ಮತ್ತು ಈ ಎರಡೂ ಗುಡಿಗಳು ಕೂಡ ಒಂದು ಶಿಖರಗಳನ್ನು ಒಳಗೊಂಡಿದೆ. ಆ ಇದರಲ್ಲಿ ನೀವು ನಾನು ಹಿಂದೆ ನೋಡ್ಬೋದು, ಈ ಒಂದು ಸುಂದರವಾದ ಅರುಣಾಚಲೇಶ್ವರ ಲಿಂಗ ಪಾಣಿಪೀಠದ ಮೇಲೆ ಇರುವಂತಹ ಒಂದು ಕಪ್ಪು ಗ್ರಾನೈಟ್ನಿಂದ ಮಾಡಿರುವಂತಹ ಒಂದು ಅದ್ಭುತವಾದ ಲಿಂಗ ಇದು. ಇಲ್ಲೊಂದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರೋ ಒಂದು ಮಂಟಪ ಇದೆ. ತುಂಬ ಸೂಕ್ಷ್ಮವಾಗಿ ಕೆತ್ತಿರೋ ಈ ಮಂಟಪದ ರೀತಿ ನೀವು ಪ್ರಪಂಚದ ಯಾವುದೇ ಒಂದು ಗುಡಿಯಲ್ಲೂ ನೋಡಿರೋಕೆ ಸಾಧ್ಯ ಇಲ್ಲ. ಈ ಗುಡಿಯ ಮತ್ತೊಂದು ವೈಶಿಷ್ಟ್ಯತೆ ಏನಂದರೆ ಇಲ್ಲಿರೋ ಕಲ್ಲಿನ ಛತ್ರಿ. ಸಾಧಾರಣವಾಗಿ ಭಾರತ ದೇಶದ ಯಾವುದೇ ಒಂದು ದೇಗುಲಗಳಲ್ಲಿ ಈ ರೀತಿಯ ಒಂದು ಕಲ್ಲಿನ ಛತ್ರಿ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಜೊತೆಗೆ ನಮ್ಮದೇ ಬೆಂಗಳೂರಿನಲ್ಲಿರುವಂಥ ಹರಿಹರ ಗುಡ್ಡದಲ್ಲಿ ಕೂಡ ಇದೇ ಮಾದರಿಯ ಒಂದು ಕಲ್ಲಿನ ಛತ್ರಿ ಇದೆ. ನನಗೆ ತಿಳಿದ ಮಟ್ಟಿಗೆ ಇಡೀ ಭಾರತದಲ್ಲಿ ಈ ರೀತಿಯ ಕಲ್ಲಿನ ಛತ್ರಿಯ ರಚನೆಯನ್ನು ಕರ್ನಾಟಕದ ಈ ಎರಡು ಭಾಗದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಸ್ನೇಹಿತರೆ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆ, ಈ ಒಂದು ಗುಡಿ ಬೇರೆ ಬೇರೆ ಸಾಮ್ರಾಜ್ಯಗಳ ಆಳ್ವಿಕೆಗೆ, ಬೇರೆ ಬೇರೆ ರಾಜಮನೆತನಗಳ ಆಳ್ವಿಕೆನಲ್ಲಿ ಕಟ್ಟಲ್ಪಟ್ಟಿದೆ ಅಂತ. ಹಾಗಾದರೆ ಅದಕ್ಕೆ ಏನು ಬಲವಾದ ಒಂದು ಪ್ರೂಫ್ ಅಂತ ನೀವು ಕೇಳ್ಬೋದು. ನೀವಿಲ್ಲಿ ನೋಡ್ಬೋದು, ಈ ಒಂದು ಮೂಲ ಗುಡಿ ಇದೆಯಲ್ಲ, ನೀವು ಅಲ್ಲಿಂದ ನೋಡಿದ್ರೆ ಈ ನಂದಿಯವರೆಗೂ ನೀವು ಸರಿಯಾದ ರಚನೆಯನ್ನು ನೋಡಿದ್ರೆ ಇದು ಚೋಳರ ಮತ್ತು ಹೊಯ್ಸಳರ ಕಾಲದಲ್ಲಿ ಕಂಪ್ಲೀಟ್ ಅಂದರೆ ಇದು ಪೂರ್ಣಗೊಂಡಿರಬಹುದು ಅನ್ನೋದು ನಿಮಗೆ ತಿಳಿಯುತ್ತೆ. ಇದಕ್ಕೆ ಮತ್ತೊಂದು ಬಲವಾದ ಆಧಾರ ಏನು ಅಂದರೆ, ಇಲ್ಲಿ ನನ್ನಿಂದ ನೀವು ನೋಡ್ಬೋದು, ಇಲ್ಲೊಂದು ತಮಿಳಿನ ಶಾಸನ ಇದೆ. ಅಂದರೆ ಹಿಂದ್ಗಡೆ ಬಂದು ನಮ್ಮ ಗಂಗವಾಡಿಯನ್ನು ಚೋಳರು ಗೆದ್ದುಕೊಂಡ ನಂತರ ಇದೇ ಗಂಗವಾಡಿಯನ್ನು ಮತ್ತೆ ಹೊಯ್ಸಳರು ತಮ್ಮ ಆಧಿಪತ್ಯಕ್ಕೆ ತಗೊಳ್ಳೋ ಒಂದು ಸಂದರ್ಭ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಹೊಯ್ಸಳರು ಕೂಡ ಈ ಗಂಗವಾಡಿಯ ಪ್ರದೇಶದಲ್ಲಿ ಸುಮಾರು ಒಂದು 100 ವರ್ಷಗಳ ಕಾಲ ಬಂದು ತಮಿಳನ್ನು ಬಳಸಿರ್ತಾರೆ. ಸೊ ಆ ಒಂದು ಕಾರಣಗಳಿಂದ ಇಲ್ಲಿ ತಮಿಳಿನ ಶಾಸನ ಕೂಡ ಬಂದಿರ್ಬೋದು. ಇನ್ನು ಈ ಒಂದು ರಚನೆಯನ್ನು ನೋಡ್ಬೋದು, ಈ ಒಂದು ಕಂಬದ ರಚನೆ ಏನಿದೆಯಲ್ಲ, ಇದು ಕೂಡ ಹೊಯ್ಸಳರ ಕಾಲದ ರಚನೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಆದರೆ ಇದರ ಮುಂದಿನ ಭಾಗವಾಗಿ ವಿಜಯನಗರದ ಅರಸರು ಕೂಡ ಇಲ್ಲಿಗೆ ಕೊಡುಗೆ ಕೊಟ್ಟಿದ್ರು ಅನ್ನೋದಕ್ಕೆ ಬಲವಾದ ಒಂದು ಉದಾಹರಣೆ ಅಂದರೆ ನೀವು ಇಲ್ಲಿನ ಒಂದು ಜಗತಿಯನ್ನು ನೋಡಬಹುದು, ಹಾಗೂ ಇಲ್ಲಿನ ಒಂದು ಜಗತಿಯನ್ನು ನೋಡ್ಬೋದು. ಇವೆರಡಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ನೋಡಿ. ಅಷ್ಟೇ ಅಲ್ಲದೆ ಈ ಒಂದು ಜಗತಿಯ ಮೇಲೆ ನಾನು ಈಗಾಗಲೇ ಹೇಳ್ದಂಗೆ ತಮಿಳಿನ ಶಾಸನ ಕೂಡ ಇದೆ. ಇನ್ನು ಈ ಒಂದು ಜಗತಿಯನ್ನು ನೀವು ನೋಡಿದ್ರೆ, ಈ ಜಗತ್ತಿ ನೀವು ಸಾಧಾರಣವಾಗಿ ಹಂಪಿ ಸುತ್ತಮುತ್ತಲ ಇರುವಂತಹ ಈಗ ವಿಜಯ ವಿಠಲ ದೇವಸ್ಥಾನ ಇರ್ಬೋದು ಅಥವಾ ಕೃಷ್ಣ ಗುಡಿ ಇರ್ಬೋದು, ಹೀಗೆ ಸಾಕಷ್ಟು ಗುಡಿಗಳ ರಚನೆಯಲ್ಲಿ ನೀವು ಈ ಇದನ್ನು ನೀವು ಈ ರಚನೆಯನ್ನು ನೋಡೇ ಇರ್ತೀರ. ಈ ಒಂದು ರಚನೆ ಕೂಡ ವಿಜಯನಗರದ ಕಾಲದಲ್ಲಿ ಬಂದಿರೋ ಕಾರಣ, ಹಾಗೂ ಈ ಕಂಬಗಳ ರಚನೆ, ಈ ಒಂದು ದುಂಡಾಗಿರುವ ಕಂಬಗಳ ರಚನೆಗೂ ಈ ಒಂದು ಸ್ಕ್ವೇರ್ ಟೈಪಲ್ಲಿರುವಂಥ ಕಂಬಗಳ ರಚನೆಗಳಿಗೂ ಕೂಡ ನೀವು ವ್ಯತ್ಯಾಸ ನೋಡ್ಬೋದು. ಇದು ಹೊಯ್ಸಳರ ಕಾಲದವರೆಗೂ ಆಗಿರುವಂತಹ ಒಂದು ಅಭಿವೃದ್ಧಿಯಾಗಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಅರಸರು ಅಥವಾ ಕರ್ನಾಟಕ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಈ ಒಂದು ಕಂಬಗಳ ನಿರ್ಮಾಣ ಆಗಿದೆ ಅನ್ನೋದನ್ನು ಯಾರು ಬೇಕಾದರೂ ಊಹಿಸ್ಬೋದಾಗಿದೆ. ಈ ಒಂದು ಗುಡಿ, ಮೂಲ ಗುಡಿ ಏನಿದೆ, ಇದು ಇಲ್ಲಿವರೆಗೂ ಮೊದಲು ಇದ್ದಿದ್ದು ಇಲ್ಲಿವರೆಗೂ. ಅದಾದ ನಂತರ ಬಂದು ವಿಜಯನಗರದ ಅರಸರು ಅಥವಾ ಕರ್ನಾಟಕ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಎಕ್ಸ್ಪ್ಯಾನ್ಷನ್ ಆಗಿರೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಕೂಡ ಹೌದು. ಸ್ನೇಹಿತರೆ, ಈ ಒಂದು ಭೋಗನಂದೀಶ್ವರಕ್ಕೆ ಭೋಗನಂದೀಶ್ವರ ಅಂತ ಹೆಸರು ಬರೋದಕ್ಕೆ ಪ್ರಮುಖವಾದ ಕಾರಣ ನೋಡಿ, ನನ್ನ ಹಿಂದೆ ಕಾಣಿಸ್ತಿರೋ ಇದೇ ಆ ಗುಡಿ. ಈ ಒಂದು ಗುಡಿಯನ್ನು ಭೋಗನಂದೀಶ್ವರ ಅಂತ ಕರೀತಾರೆ, ಹಾಗೂ ಈ ಒಂದು ಸ್ಥಳದ ಒಂದು ಪ್ರಮುಖವಾದ ಗುಡಿ ಇದೇ ಆಗಿರೋ ಕಾರಣ ಇದರ ಹೆಸರೇ ಮುಂದಿನ ದಿನಗಳಲ್ಲಿ ಈ ಒಂದು ದೇವಾಲಯಕ್ಕೂ ಕೂಡ ತಳಕಾಕೊಂಡು ಬಂದಿದೆ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ.